ಹಲೋ, ಹೇಗಿದೆಯೇ? ನಾನು ಹೇಗಿದ್ರು ನಿಮ್ಗಳಿಗೇನು? ಯಾಕೆ ಕಾಲ್ ಮಾಡಿದೆ? ಇಷ್ಟೊಂದು ಹೊರಟಾಗಬೇಡ್ವೆ. ಹೊರಟು ಜನರ ಜೊತೆ ನಾನು ಹೊರಟಾಗೆ ಮಾತಾಡೋದು. ಆಗ್ಲೇ ಅತ್ತಿಗೆ ಹತ್ರನೇ ಹೇಳಿದ್ನಲ್ಲ, ಮತ್ತೆ ಕಾಲ್ ಮಾಡಬೇಡಿ ಅಂತ. ಹೇಳಿದ್ರು ನೀನ್ ಬರಲ್ಲ ಅಂತ. ಯಾಕೆ ಸುಭದ್ರಾ? ನಾಗರ ಪಂಚಮಿ ಅಣ್ಣ ತಂಗಿರ ಹಬ್ಬ ಅಂತ ನಿನಗೆ ಗೊತ್ತಿಲ್ವೇನೆ? ನಿಮ್ಗೆಲ್ಲ ಬೇಕಾದಾಗ ಒಂಥರ, ಬೇಡದಿರೋವಾಗ ಇನ್ನೊಂಥರ ನಡ್ಕೊಳಕ್ ಬರ್ಬೋದು. ಆದ್ರೆ ನನಗ್ ಬರಲ್ಲ. ನಾನು ಹಬ್ಬಕ್ಕೆ ಬರಲ್ಲ. ನನಗೆ ಮರ್ಯಾದೆ ಮುಖ್ಯ. ನನಗೂ ಸ್ವಾಭಿಮಾನ ಇದೆಯಮ್ಮ. ನೀವು ಹೇಳ್ದಾಗೆಲ್ಲ ನಡ್ಕೊಳಕ್ ಆಗಲ್ಲ. ನಾನು ನಿಮ್ಮಮ್ಮ ಕಣೆ, ನಾನು ಕರೀತಾ ಇದ್ದೀನಿ. ನಿನಗ್ ಬಿಡಮ್ಮ, ಮಗಳಿಗಿಂತ ಸೊಸೆ ಅಂದ್ರೆ ಮುಖ್ಯ ಅಲ್ವಾ? ನೀನು ಅವ್ರ ಜೊತೆ ನೆಮ್ಮದಿಯಾಗಿದೀಯಾ ತಾನೆ? ಹಾಗೆ ಇದ್ಬಿಡು. ನಿನ್ ಪಾಲಿಗೆ ಮಗಳಿಲ್ಲ ಅಂತ ತಿಳ್ಕೊಂಡ್ಬಿಡ್ಬಿಡು. ಅಮ್ಮ ಮತ್ತೆ ಅಜ್ಜಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಈ ವಯಸ್ಸಲ್ಲಿ ಅಜ್ಜಿ ಬೇಜಾರು ಮಾಡ್ಕೊಡೋದು ನನಗೆ ನೋಡೋದಕ್ಕಾಗ್ತಿಲ್ಲ. ಅಂಥದ್ದೇನಾಯ್ತು? ಅದೇ ಸುಭದ್ರತೆ ವಿಚಾರ. ಹೌದು, ಬೆಳಿಗ್ಗೆ ಹಬ್ಬಕ್ಕೆ ಪುರೋಹಿತರು ಹೆಣ್ಮಕ್ಳನ್ನ ಕರಿಬೇಕು ಅಂತ ಹೇಳಿದಾಗ ಅಜ್ಜಿ ಮುಖಾನ ಗಮನಿಸಿದೆ. ತುಂಬ ಬೇಜಾರಲ್ಲಿದ್ರು. ಹೌದು ಕೃತಿ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಜ್ಜಿ ಈ ರೀತಿ ಇರೋದನ್ನ ನನಗೆ ನೋಡೋದಕ್ಕಾಗ್ತಿಲ್ಲ. ಅಲ್ಲ, ಈ ವಯಸ್ಸಲ್ಲಿ ಅವ್ರು ಇಷ್ಟೊಂದು ಒದ್ದಾಡ್ತಿದ್ರೆ ಅದು ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರಲಿ ಹೇಳು? ಇದನ್ನೆಲ್ಲ ನಾವೇ ಸರಿ ಮಾಡಬೇಕು. ನಾವ್ ಹೇಗೆ ಸರಿ ಮಾಡೋಕ್ಕಾಗತ್ತೆ? ಸುಭದ್ರ ಅತ್ತೆ ಇಲ್ಲಿಗೆ ಬಂದು ಎಲ್ಲರ ಜೊತೆ ಖುಷಿಯಿಂದ ಹಬ್ಬ ಆಚರಣೆ ಮಾಡಬೇಕು. ಆಗಲೇ ಅಜ್ಜಿಗೆ ಖುಷಿಯಾಗೋದು. ಹೌದು, ಹಾಗೆ ನಾವು ಮಾಡೋಣ. ಇದೆಲ್ಲ ಸಾಧ್ಯ ಆಗುತ್ತಾ? ನಿಮಗೆ ಸುಭದ್ರ ಅತ್ತೆ ಬಗ್ಗೆ ಗೊತ್ತಿಲ್ಲ. ಅವರು ಕಡ್ಡಿ ತುಂಡಾದಾಗ ಮಾತಾಡ್ತಾರೆ. ಸುಮ್ಮನೆ ಅವ್ರನ್ನ ಕರೆಯೋದು, ಅದರಿಂದ ನಮಗೆ ಅವಮಾನ ಆಗುತ್ತೆ. ಹಾಗಂತ ಪ್ರಯತ್ನನೇ ಪಡೆದೇ ಇದ್ರೆ ಹೇಗೆ ಹೇಳಿ? ಇಷ್ಟರೊಳಗಾಗಲೇ ನಾವು ಅವ್ರ ಹತ್ರ ಮಾತಾಡಿ ಎಲ್ಲಾನು ಸರಿ ಮಾಡಬೇಕಿತ್ತು. ಆದರೂ ಕೊನೆ ಪಕ್ಷ ಹಬ್ಬದ ನೆಪದಲ್ಲಾದರೂ ಇದನ್ನ ಸರಿ ಮಾಡೋಣ. ಪ್ರಯತ್ನ ಪಟ್ಟರೆ ದೇವರೇ ಸಿಗ್ತಾನಂತೆ. ಇನ್ನು ಸುಭದ್ರ ಅತ್ತೆ ಸಿಗಲ್ವಾ? ಏನೋ ಕೃತಿ, ನನಗೆ ಹೇಗೆ ಏನು ಅಂತ ಒಂದು ಹೊಳಿತಿಲ್ಲ. ನನ್ನ ಮೈಂಡ್ ಇಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಇದು ನಮ್ಮ ಅಕ್ಕನ ಮದುವೆಯಲ್ಲಿ ಆದ ಮನಸ್ತಾಪ. ಇದನ್ನ ಹೇಗಾದರೂ ಮಾಡಿ ಸರಿಪಡಿಸಲೇಬೇಕು. ಇಲ್ಲಾಂದರೆ ಆ ಗಿಲ್ಟ್ ನನ್ನನ್ನು ತುಂಬ ಕಾಡುತ್ತೆ. ಈ ಮನೆ ಮಗಳು ಮತ್ತೆ ಈ ಮನೆಗೆ ವಾಪಸ್ ಬರೋ ಹಾಗಾಗಬೇಕು. ಹಾಗಾಗೋ ಥರ ಏನಾದರೂ ಮಾಡಲೇಬೇಕು. ಮಗಳು ತವ್ರ ಮನೆಯಿಂದ ದೂರ ಇರೋದು ಎಷ್ಟು ಕಷ್ಟ ಆಗತ್ತೆ ಅಂತ ಒಂದು ಹೆಣ್ಣಾಗಿ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಂತ ಏನು ಮಾಡೋದು ಅಂತೀಯ? ಅಜ್ಜಿ ಖುಷಿಗೋಸ್ಕರ ನಾವೀ ಕೆಲಸ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಇವ ಅವ್ರೆ, ಒಂದ್ಸಲ ಪ್ರಯತ್ನ ಮಾಡಿ ನೋಡೋಣ. ಅಲ್ಲ, ಫೋನಲ್ಲೇನೆ ಅಜ್ಜಿಗೆ ಬೈದಿದ್ದಾರೆ. ಇನ್ನು ನಾವು ಹೋದ್ರೆ ಅವಮಾನ ಮಾಡಲ್ವಾ? ಮನೆ ಖುಷಿಗೋಸ್ಕರ ಮಾಡ್ತಿರೋವಾಗ ಸಕ್ಸಸ್ ಆದ್ರೆ ಎಲ್ರಿಗೂ ಖುಷಿ. ಸುಭದ್ರ ಅತ್ತೆ ಬೈದ್ರೆ ಅದು ನಮಗ್ ತಾನೆ. ಬೈಸ್ಕೊಂಡು ಸುಮ್ಮನೆ ಆಗ್ಬಿಡೋಣ. ಎಷ್ಟೇ ಆದರೂ ಅವ್ರು ನಿಮ್ಮ ಅತ್ತೆ, ದೊಡ್ಡವರು. ಬೈದ್ರೆ ತಪ್ಪಿಲ್ಲ ಅಲ್ವಾ? ಅದನ್ನ ಅವಮಾನ ಅಂತ ನಾವು ಯಾಕೆ ಅನ್ಕೋಬೇಕು? ಅದು ನಿಜಾನೇ. ಅವ್ರು ನನ್ನ ಬೈದ್ರೆ ಅದ್ಯಾವ ಅವಮಾನ? ಎಷ್ಟೇ ಆಗಲಿ ಅವ್ರು ನನ್ನನ್ನು ಎತ್ತಾಡ್ಸಿರೋರು ಅಲ್ವಾ? ಮತ್ತೆ ಕೆಲಸ ಆದರೆ ಖುಷಿ, ಇಲ್ಲ ಅಂದರೆ ನಮಗೆ ಬೈಗಳ. ಏನೇ ಆದರೂ ಒಂದು ಚಾನ್ಸ್ ತಗೊಳ್ಳೋಣ ಬಿಡಿ. ಶೋಕೃತಿ, ಚಾನ್ಸ್ ತಗೊಳ್ಳೋಣ. ಆದರೆ ಈಗಲೇ ಮನೆಯವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಹೇಳೋದು ಬೇಡ ಅಷ್ಟೇ. ಯಾಕೆ ಇವ ಅವರೇ? ಎಲ್ರಿಗೂ ಹೇಳಿದ್ರೆ ಖುಷಿ ಪಡ್ತಾರಲ್ವಾ? ಅಲ್ಲಿ ಹೋದ್ಮೇಲೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗಿ ಅತ್ತೆ ಬರದೇ ಹೋದರೆ ಸುಮ್ಮನೆ ಮನೇಲಿ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇಟ್ಟಂಗೆ ಆಗುತ್ತೆ. ಅದೇ ಅವ್ರು ಬಂದರು ಅಂತ ಅನ್ಕೋ, ಮನೇಲಿ ಎಲ್ರಿಗೂ ಡಬಲ್ ಖುಷಿ ಅಲ್ವಾ? ಅವ್ರೇನಾದರೂ ಬೈದು ನಮ್ಮ ಮನಸ್ಸು ನೋವು ಮಾಡಿದ್ರೆ ಅದನ್ನ ಯಾರಿಗೂ ಹೇಳೋದೇ ಬೇಡ, ಯಾರಿಗೂ ಗೊತ್ತಾಗೋದೇ ಬೇಡ. ಹೌದು, ನೀವು ಹೇಳ್ತಿರೋದೇನೋ ಸರಿ. ಆದರೆ ನಾವು ಪಾಸಿಟಿವ್ ಥಾಟ್ಸಲ್ಲೇ ಹೋಗೋಣ. ಸುಭದ್ರ ಅತ್ತೆ ಮನೆಗೆ ಬರ್ತಾರೆ ಅನ್ನೋ ಒಂದು ಹೋಪಲ್ಲೇ ಹೋಗೋಣ ಅಲ್ವಾ? ಶಾಕೃತಿ, ಯು ನೋ ವಾಟ್, ಒಂದು ಪಾಸಿಟಿವ್ ಮೈಂಡ್ಸೆಟಲ್ಲೇ ಹೋಗೋಣ. ನಾಳೆ ಬೆಳಗ್ಗೆ ರೆಡಿಯಾಗು. ಸರಿ ಆಯಿತು. ಲೇಟ್ ಆಯಿತು, ಬನ್ನಿ ಮಲ್ಕೊಳ್ಳಿ. ನಮ್ಮ ಮನೆ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಾಳೆ. ಥ್ಯಾಂಕ್ಸ್ ಕೃತಿ.